ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಭುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಅಕ್ಟೋಬರ್ ತಿಂಗಳು ಒಂದು ವಿಶಿಷ್ಟವಾದ ತಿಂಗಳಾಗಿರುತ್ತೆ. ಈ ತಿಂಗಳ ಆರಂಭದಲ್ಲಿ ಒಂದು ಮಹಾಲಯ ಅಮಾವಾಸ್ಯೆಯಿಂದ ಆರಂಭ ಆಗ್ತಾ ಇರುವಂಥದ್ದು. ಅಲ್ಲಿ ಅಕ್ಟೋಬರ್ 2ಕ್ಕೆ ಮಹಾಲಯ ಅಮಾವಾಸ್ಯೆ ಆದರೆ ಅಕ್ಟೋಬರ್ 3ಕ್ಕೆ ಅಲ್ಲಿ ಮಹಾನವರಾತ್ರಿ ಆರಂಭ ಆಗುವಂಥದ್ದು. ಹಾಗಾಗಿ ಆ ದಸರಾದ ಒಂದು 10 ದಿನಗಳು ಸಹ ಈ ತಿಂಗಳಲ್ಲಿ ಬರುವಂಥದ್ದು. ಅದೇ ರೀತಿ ಈ ಅಕ್ಟೋಬರ್ ತಿಂಗಳ ಕೊನೆಗೆ ಅಂತ್ಯದಲ್ಲಿ ದೀಪಾವಳಿ ಆರಂಭ ಆಗುತ್ತೆ. ಅದರಲ್ಲಿ ಆ ಧನತ್ರಯೋದಶಿ ನರಕ ಚತುರ್ದಶಿ ಅನ್ನೋದು ಈ ಅಕ್ಟೋಬರ್ ಕೊನೆಯ ಭಾಗದಲ್ಲಿ, ಅಂದರೆ ಅಲ್ಲಿ 30ನೇ ತಾರೀಕು 31ಕ್ಕೆ ಅಲ್ಲಿ ಧನತ್ರಯೋದಶಿ ನರಕ ಚತುರ್ದಶಿ ಬರುವಂಥದ್ದು. ಹಾಗಾಗಿ ಈ ತಿಂಗಳ ಆರಂಭದಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಒಂದು ವಿಶಿಷ್ಟವಾದ ದಿನಗಳು ಇರುವಂತಹ ಈ ಒಂದು ತಿಂಗಳಾಗಿರುತ್ತೆ. ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶಿಷ್ಟವಾದ ಫಲಗಳು ಸಹ ಇರ್ತವೆ. ಹಾಗೆಯೇ ಇಲ್ಲಿ ಹಲವಾರು ಗ್ರಹಗಳ ಪರಿವರ್ತನೆಗಳು ಸಹ ನಡೀತಾ ಇರುತ್ತೆ. ಉದಾಹರಣೆಗೆ ಅಲ್ಲಿ ಸೂರ್ಯನ ಪರಿವರ್ತನೆ, ಇಲ್ಲಿ ನಿಮಗೆ ಅರ್ಧ ಭಾಗದಲ್ಲಿ ಉತ್ತಮಲ್ಲ, ಅರ್ಧ ಭಾಗದಲ್ಲಿ ಸ್ವಲ್ಪ ಉತ್ತಮ ಬರುತ್ತೆ. ಅದೇ ರೀತಿ ಮಂಗಳನ ಪರಿವರ್ತನೆ ಆಗುವಂಥದ್ದು ನಿಮಗೆ ಆದಿ ಭಾಗದಲ್ಲಿ ಉತ್ತಮ ಫಲ ಕೊಡುತ್ತೆ, ಆಮೇಲೆ ಮಧ್ಯಭಾಗದಲ್ಲಿ ಅಷ್ಟೊಂದು ಉತ್ತಮ ಫಲ ಕೊಡೋದಿಲ್ಲ. ಬುಧನ ಪರಿವರ್ತನೆ ಹಾಗೆ ನಿಮಗೆ ತಿಂಗಳ 11ರ ಬಳಿಕ ಉತ್ತಮ ಫಲವನ್ನು ಕೊಡುವಂಥದ್ದು. ಗುರುವಿನ ಒಂದು ವಕ್ರಗತಿ 8ನೇ ತಾರೀಕಿಗೆ, ಈ ತಿಂಗಳ 8ನೇ ತಾರೀಕು ಬಳಿಕ 9ನೇ ತಾರೀಕಿಗೆ ಗುರುವಿನ ವಕ್ರಗತಿ ಆರಂಭ ಆಗುವಂಥದ್ದು. ಅದೇ ರೀತಿ ಶುಕ್ರನ ಪರಿವರ್ತನೆಯಲ್ಲಿ ಸಹ ನಿಮಗೆ ಆರಂಭದಲ್ಲಿ ಅಷ್ಟೇನು ಉತ್ತಮ ಫಲ ಇಲ್ಲ, ಮಧ್ಯದಲ್ಲಿ ಉತ್ತಮ ಫಲ ಬರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು ಆಗಲೇ ಈಗ ವಕ್ರಗತಿಯಲ್ಲಿರುವ ಕಾರಣ ಅವರಿಂದಲೂ ನಿಮಗೆ ವಿಶಿಷ್ಟವಾದ ಫಲ ಮಧ್ಯಂತರ, ಅಂದರೆ ಸಮ್ಮಿಶ್ರ ಫಲ ವ್ಯಕ್ತವಾಗಿದೆ. ಇನ್ನು ರಾಹು ಕೇತುಗಳ ಪೈಕಿ ಗಮನಿಸಿದರೆ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ, ಕೇತು ವಿರುದ್ಧವಾಗಿರ್ತಾನೆ. ಹೀಗಾಗಿ ಈ ತಿಂಗಳಲ್ಲಿ ಒಂದು ಉತ್ತಮ ಗ್ರಹಗಳ ಉತ್ತಮ ಫಲವೂ ಇದೆ, ಮಧ್ಯೆ ಕೆಲವೊಂದು ಗ್ರಹಗಳ ಒಂದು ಪರೀಕ್ಷೆ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು, ವೈಫಲ್ಯಗಳು ಇವೆಲ್ಲ ಸಾಧ್ಯತೆ ಇರುತ್ತೆ. ಬದಲಿಗೆ ರವಿಯಿಂದ ಗಮನಿಸಿದರೆ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನ ಚಲನೆ ನಿಮಗೆ ಆರಂಭದಲ್ಲಿ, ಅಂದರೆ ಆತನು 16ರವರೆಗೆ ಕನ್ಯಾ ರಾಶಿಯಲ್ಲಿ ಇರುವಂಥದ್ದು, ಆ ಕನ್ಯಾ ರಾಶಿಯಲ್ಲಿ ಇರುವವರೆಗೂ ನಿಮಗೆ ಆ ಸೂರ್ಯನಿಂದ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಕೆಲವೊಮ್ಮೆ ಅತೃಪ್ತಿಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಬಂಧು ಮಿತ್ರರಲ್ಲಿ ಈಗ ವೈರತ್ವಗಳು ಬರುವಂಥ ಸಾಧನೆಗಳು ಆ ಒಂದು ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಾಗ್ಬೋದು. ಅಂದರೆ ಆದಿ ಭಾಗದಲ್ಲಿ, ಅಂದರೆ 16ರವರೆಗೆ, ಅಕ್ಟೋಬರ್ 16ರವರೆಗೆ ಸೂರ್ಯನ ನಿಮಗೆ ಪೂರಕವಾಗಿ ಇಲ್ಲದಿರುವ ಕಾರಣ ಬಂಧುಗಳಲ್ಲಿ, ರಿಲೇಷನಲ್ಲಿ, ಮಿತ್ರರಲ್ಲಿ ಸ್ವಲ್ಪ ನೀವು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕು. ಅದು ಯಾವುದೇ ಒಂದು ಸಣ್ಣ ಕಾರಣಕ್ಕಾಗಿ ಅವರ ಜೊತೆಗೆ ಒಂದು ವಾಗ್ವಾದಗಳು, ಮನಸ್ತಾಪಗಳು ಬರ್ಬೋದು, ಅಥವಾ ನೀವು ಮಾಡಿದ ಯಾವುದೇ ಒಂದು ಕೆಲಸದ ಮೇಲೆ ಅವರಿಗೆ ಅನುಮಾನ, ಸಂಶಯಗಳು ಬರ್ಬೋದು. ನೀವು ಅವರಿಗೆ ಒಳ್ಳೆಯದಕ್ಕೆ ಮಾಡಿರ್ತೀರ, ಆದರೆ ಕೆಲವೊಮ್ಮೆ ಅವರಿಗೆ ನಿಮ್ಮ ಮೇಲೆ ಒಂದು ಸಂಶಯ ಅನುಮಾನಗಳು ನಿಮ್ಮ ಬಂಧುಗಳಿಗೆ ಮಿತ್ರರಿಗೆ ಬರುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ಆರಂಭದಲ್ಲಿ ಬರ್ತದೆ. ಅದು 16ರವರೆಗೆ ಆ ರೀತಿ ಫಲ ಇರ್ತದೆ. ಆದರೆ 17ಕ್ಕೆ ಯಾವಾಗ ಸೂರ್ಯನ ಒಂದು ಪರಿವರ್ತನೆ ಆಗುತ್ತೋ ಆಗ ನಿಮಗೆ ಆತನು ದಶಮದಲ್ಲಿ, ಅಂದರೆ ನಿಮ್ಮ ಕರ್ಮಸ್ಥಾನಕ್ಕೆ ರವಿ ಬರ್ತಾ ಇರ್ತಾನೆ. ಹಾಗಾಗಿ ಕರ್ಮಸ್ಥಾನಕ್ಕೆ ರವಿ ಬಂದಾಗ ನಿಮಗೆ ಆತನಿಂದ ಉತ್ತಮ ಫಲ ಖಂಡಿತ ಬರುತ್ತೆ. ಸೂರ್ಯನಿಂದ ನಿಮಗೆ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದು 17ರ ಬಳಿಕ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ಸರ್ಕಾರಿ ಮೂಲದ ಏನಾಗಬೇಕಾದ ಕೆಲಸಗಳು ಆಗುವಂಥದ್ದು, ಜಾಬ್ಗಾಗಿ ಹುಡುಕೋರಿಗೆ ಬೇಗನೆ ಜಾಬ್ ಆಗುವಂಥದ್ದು, ಅಥವಾ ಗೌರ್ಮೆಂಟ್ ಜಾಬ್ಗೆಲ್ಲ ಪ್ರಯತ್ನ ಪಡುವಂಥವ್ರಿಗೆ ಆ ಒಂದು 17ರ ಬಳಿಕ ಏನಾದರೂ ಶುಭ ಸಮಾಚಾರಗಳು ಬರುವಂಥದ್ದು, ಶುಭ ಸುದ್ದಿಗಳು ಬರುವಂಥದ್ದೆಲ್ಲ ಸಾಧ್ಯತೆ. ಇನ್ನು ಮಾಡುವಂಥ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಏನೇನು ಸಾಧನೆ ಮಾಡಬೇಕು ಅದಕ್ಕೆ ಒಂದು ಉತ್ತಮವಾದ ಚಾಲನೆ ಸಿಗೋದಾಗಲಿ, ಅಥವಾ ಅವರೊಂದು ಸಾಧನೆಗೆ ಪ್ರತಿಭೆಗೆ ತಕ್ಕ ಪುರಸ್ಕಾರ, ಪ್ರತಿಫಲ, ಬಹುಮಾನಗಳು ಬರುವಂಥದ್ದು ಎಲ್ಲ ಇರುತ್ತೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಹೀಗೆ ಈ ಸೂರ್ಯನ ಅನುಗ್ರಹದಿಂದ 17ರ ಬಳಿಕ ವಿಶೇಷವಾದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಬಾಂಧವ್ಯದಲ್ಲಿ ವೃದ್ಧಿ, ಬಂಧು ಬಾಂಧವರಿಂದ ನಿಮಗೆ ವಿಶೇಷವಾದ ಮರ್ಯಾದೆ ಇವೆಲ್ಲ ಸಿಗಲಿದೆ. ಹಾಗೆ ರವಿ ಆ ಥರ ಅನುಕೂಲವಾಗಿದ್ದಾನೆ. ಇನ್ನು ಮಂಗಳನ ವಿಚಾರ ಗಮನಿಸಿದರೆ ಆಗಲೇ ನಿಮಗೆ ಮಂಗಳನು ಆರಂಭದಲ್ಲೇ ಪೂರಕವಾಗಿದ್ದಾನೆ. ಸೆಪ್ಟೆಂಬರ್ ತಿಂಗಳು ಆತನು ಉತ್ತಮ ಫಲದಲ್ಲಿದ್ದಾನೆ. ಅಕ್ಟೋಬರ್ನಲ್ಲಿ ಆತನೊಂದು ಚಲನೆ ಆಗುತ್ತೆ. 19ರ ತಾರೀಕುವರೆಗೂ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. 20ಕ್ಕೆ ಆತನ ಚಲನೆ ಆದಾಗ ಮಂಗಳಿಂದ ನಿಮಗೆ ವಿರುದ್ಧ ಫಲ ಆಗುತ್ತೆ. ಹಾಗಾಗಿ 19ರವರೆಗೆ ವಿಶೇಷವಾಗಿ ನಿಮಗೆ ಆ ಮಂಗಳನ ಉತ್ತಮ ಫಲದಿಂದ ಭೂಮಿ, ಮನೆ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಒಂದು ಭಾಗ್ಯಗಳು ಹಲವರಿಗೆ ಈ ಮಕರ ರಾಶಿಯವರಿಗೆ ಬರುತ್ತೆ. ಜೊತೆಗೆ ಮಕರ ರಾಶಿಯವರಿಗೆ ಈ ದಸರಾ ಕಾಲದಲ್ಲಿ ವಿಶೇಷವಾಗಿ ಆ ನವರಾತ್ರಿ ಕಾಲದಲ್ಲಿ ಬರುವಂಥ ಉತ್ತಮ ಫಲಗಳಲ್ಲಿ ಆ ಮಂಗಳನ ಅನುಗ್ರಹ ಉತ್ತಮ ಆಗಿರೋದ್ರಿಂದ ಆ ತಾಯಿ ಸರ್ವಮಂಗಳೇ ಸಹ ನಿಮಗೆ ಈ ಕಾಲದಲ್ಲಿ ವಿಶೇಷವಾಗಿ ಲಾಭವನ್ನು, ಆದಾಯವನ್ನು, ಸುಖವನ್ನು, ಜೀವನ ಕೊಡುವಂಥದ್ದು. ದಂಪತಿಗಳಿಗೆ ದಾಂಪತ್ಯದಲ್ಲಿ ಉತ್ತಮ ಫಲ, ಜೊತೆಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಉದ್ಯೋಗ ಅಪೇಕ್ಷೆ ಪಡೋರಿಗೆ ಬೇಗನೆ ಉದ್ಯೋಗ ಜಾಬ್ ಸಿಗುವಂಥದ್ದು, ಅಥವಾ ಆಕಸ್ಮಿಕವಾಗಿ ನಿಮಗೆ ವ್ಯಕ್ತಿಯೊಬ್ಬರ ಭೇಟಿಯಾಗಿ ಅವರ ಮೂಲಕ ನಿಮಗೆ ಉದ್ಯೋಗಕ್ಕೆ ಅಥವಾ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಮೂಲಕ ನಿಮಗೆ ಸಹಾಯ ಆಗುವಂಥದ್ದು ಇವೆಲ್ಲವೂ ಆ ಮಂಗಳನ್ನು ಮಾಡ್ತಾನೆ. ಜೊತೆಗೆ ಮಂಗಳಿನಿಂದ
ನಿಮ್ಗೆ ಮನೆಗೆ ಭೂಮಿಗೆ ಅಥವಾ ಭೂಮಿಯ ವ್ಯವಹಾರಕ್ಕೆ ಸಂಬಂಧಪಟ್ಟ ಏನಾದರೂ ಪೆಂಡಿಂಗ್ ಇದ್ದವದೆಲ್ಲ ಬೇಗ ಬೇಗ ಆಗಲಿ. ಅಂದರೆ ನೆನಪಿಟ್ಕೊಳ್ಳಿ, 19ರವರೆಗೆ ನಿಮಗೆ ಮಂಗಳನ ಅನುಗ್ರಹ ಇರುವಂಥ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡೋದು ಇವೆಲ್ಲ ಆದಷ್ಟು ಈ ಮಂಗಳನ ಅನುಗ್ರಹ ಇರೋ ಸಮಯದಲ್ಲಿ ಮಾಡಿಕೊಳ್ಳೋದು ಉತ್ತಮ ಆಗಿರುತ್ತೆ. ಇನ್ನು ಬುಧನ ಅನುಗ್ರಹ ವಿಚಾರ ಗಮನಿಸಿದಾಗ, ಬುಧನು ನಿಮಗೆ ಈ ತಿಂಗಳಲ್ಲಿ ಆರಂಭದಲ್ಲಿ ಅಷ್ಟೇನು ಉತ್ತಮ ಆಗಿರೋದಿಲ್ಲ. ಆರಂಭದಲ್ಲಿ ಆತನ ಒಂದು ನವಂಬರ್ದಲ್ಲಿರುವ ಕಾರಣ ನಿಮಗೆ ಅಷ್ಟೇನು ಉತ್ತಮ ಫಲಗಳು ಬುಧನಿಂದ ನಿರೀಕ್ಷೆ ಇಲ್ಲ. ಆತನ ಪರಿವರ್ತನೆ ಆಗುತ್ತೆ 12ನೇ ತಾರೀಕಿಗೆ, ಆತನ ತುಲಾರಾಶಿಗೆ ಪ್ರವೇಶಿಸ್ತಾನೆ. ಆ ಬುಧನ ತುಲಾ ಪ್ರವೇಶದ ಕಾಲದಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಬರುವಂತಹ ಬುಧನು ನಿಮಗೆ ಕರ್ಮಸ್ಥಾನದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಆಶಸ್ಸನ್ನು ಕೊಡುವಂಥನು. ವಿಶೇಷವಾಗಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಉದ್ಯಮ ಮಾಡುವಂಥರು ಅಥವಾ ಚಿಲ್ಲರೆ ರಿಟೇಲ್ ಬಿಸ್ನೆಸ್ ಮಾಡುವಂಥರು, ಅದು ಯಾವುದೇ ರೀತಿಯ ಫೈನಾನ್ಸ್ ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರದಲ್ಲಿರುವಂಥವ್ರಿಗೆ, ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಹಲವರಿಗೆ ಈ ಕಾಲದಲ್ಲಿ ಮಕರ ರಾಶಿಯರಿಗೆ ಅಭಿವೃದ್ಧಿ ಬರುತ್ತೆ, ಹಣಕಾಸು ಕೈಗೆ ಚೆನ್ನಾಗಿ ಬರುತ್ತೆ, ಮಾಡುವಂಥ ಒಂದು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ನೆಮ್ಮದಿ ಬರುತ್ತೆ. ಜೊತೆಗೆ ಸಿಗಬೇಕಾದ ಏನು ಸವಲತ್ತುಗಳು, ಇನ್ಸೆಂಟಿವು, ಬೋನಸ್ಸು, ಪೆಂಡಿಂಗ್ ಇದ್ದ ನಿಮ್ಮ ಎರಿಯರ್ಸು ಇತ್ಯಾದಿ ಎಲ್ಲ ನಿಮಗೆ ಬೇಗನೆ ಸಿಗುವಂಥದ್ದು ಬುಧನ ಅನುಗ್ರಹದಿಂದ. ಅದು 12ರ ಬಳಿಕ ಆಗುತ್ತೆ, 12ರಿಂದ ತಿಂಗಳ ಕೊನೆವರೆಗೂ ಆ ಬುಧನ ನಿಮಗೆ ಪೂರಕವಾಗಿರ್ತಾರೆ. ಹಾಗಾಗಿ ಅಲ್ಲಿ ಒಂದೊಂದೇ ಗ್ರಹಗಳು ಮಧ್ಯ ಮಧ್ಯೆ ಆ ಥರ ಪರಿವರ್ತನೆ ಆಗುತ್ತೆ. ಹಾಗಾಗಿ ಆ ಡೇಟ್ಗೆ ಅನುಗುಣವಾಗಿ ನಿಮಗೆ ಆಗುವಂಥ ಉತ್ತಮ ಫಲವನ್ನು ಗಮನದಲ್ಲಿಟ್ಟುಕೊಂಡು ಆ ಉತ್ತಮ ಫಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಗುರುವಿನ ವಿಚಾರ ಬಂದರೆ ನಿಮಗೆ ಗುರುಬಲ ಈಗಾಗಲೇ ಇದೆ. ಆ ಗುರುಬಲದ ಒಂದು ನಿಮಗೆ ಪೂರ್ಣವಾದ ಪ್ರಮಾಣದಲ್ಲಿ ಗುರುಬಲ ಅನುಭವಿಸ್ತಿದ್ದೀರಾ. ಆದರೆ ಅದರ ಜೊತೆಗೆ ಗುರುವಿಗೆ ವಕ್ರಗತಿ ಆರಂಭ ಆಗುತ್ತೆ ಇದೇ ತಿಂಗಳಲ್ಲಿ, ಅಕ್ಟೋಬರ್ 9ಕ್ಕೆ. ಗುರು ವಕ್ರಗತಿಯ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಹಲವರು ವೀಕ್ಷಿಸಿದ್ದೀರಾ. ಯಾರೋ ವೀಕ್ಷಿಸಿಲ್ಲ, ವೀಕ್ಷಿಸಿಕೊಳ್ಳಿ. ಆ ಗುರುವಿನ ವಕ್ರಗತಿಯಿಂದ ಆಗುವ ಅಡ್ಡ ಪರಿಣಾಮಗಳು, ಅಂದರೆ ತುಂಬ ಅದರಿಂದ ಕೆಟ್ಟದಾಗತ್ತೆ, ತುಂಬ ನಷ್ಟ ಕಷ್ಟ ಆಗುತ್ತೆ ಅಂತೆಲ್ಲ, ಕೆಲವೊಂದು ಅಡ್ಡ ಪರಿಣಾಮಗಳು, ಕೆಲವೊಂದು ವಿಚಾರವಾದ ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಹಾಗಾಗಿ 9ರವರೆಗೂ ನಿಮಗೆ ಅಲ್ಲಿ ಗುರುವಿನ ಒಂದು ಉತ್ತಮ ಪರಿಣಾಮಗಳಿರ್ತವೆ. ಆ ಬಳಿಕ 9ಕ್ಕೆ ಆಗುವ ಗುರುವಿನ ಒಂದು ವಕ್ರಗತಿ ಆರಂಭ ಆಗುತ್ತೆ. ಆವಾಗಿಂದ ಸ್ವಲ್ಪ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು, ವಿಳಂಬಗಳು ಅಥವಾ ಇಷ್ಟು ದಿನ ಸಲೀಸಾಗಿ ಆಗ್ತಿದ್ದ ಕೆಲಸದಲ್ಲಿ ಏನಾದರೂ ಒಂದು ಈಗ ಒಂದು ವಿಘ್ನಗಳು ಬರೋದಾಗಲಿ, ಅಥವಾ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಏನಾದರೂ ಕೊರತೆಗಳು, ಅಡ್ಡಿಗಳು ಬರುವಂಥದ್ದು, ಅಥವಾ ಹಿಂದೆಗಿಂತ ಸ್ವಲ್ಪ ಅಂಕಗಳು, ಮಾರ್ಕ್ಗಳು ಕಡಿಮೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಈಗ ಗುರುವಿನಿಂದಾಗಿ ಈ ತಿಂಗಳಲ್ಲಿ ಗುರುವಿನ ಒಂದು ವಕ್ರಗತಿ ಆರಂಭವಾಗುವ ಬಳಿಕ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ, ಆತನು ಶುಕ್ರನ ಒಂದು ಪರಿವರ್ತನೆ 13ನೇ ತಾರೀಕು ಆಗುವವರೆಗೂ ನಿಮಗೆ 13ರವರೆಗೂ ಶುಕ್ರನ ಅಷ್ಟು ಉತ್ತಮವಾಗಿ ಇಲ್ಲ. ಆತನು ನಿಮಗೆ ದಶಮದಲ್ಲಿರುವ ಕಾರಣ ದಶಮದಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಆ ಶುಕ್ರನಿಂದಾಗಿ ಕೆಲವೊಮ್ಮೆ ವಿವಾದಗಳು, ಹಣಕಾಸಿನ ಒಂದು ಮಾತಿನ ಬಗ್ಗೆ ಜಗಳಗಳು, ಅಥವಾ ಹಣಕಾಸಿನ ವಿಚಾರವಾಗಿ ನಿಮ್ಮ ಬಂಧುಗಳಲ್ಲಿ, ಸೋದರ ಸೋದರರಲ್ಲಿ, ಮಿತ್ರರಲ್ಲಿ ಹಣಕಾಸಿನ ವಿಚಾರಕ್ಕೆ ವಾಗ್ವಾದಗಳು ಆಗುವಂಥದ್ದು, ಅಥವಾ ಕೊಟ್ಟ ಹಣಕಾಸು ಈಗ ಅವ್ರ ಟೈಮಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದಂಗೆ ಕೊಡದೇ ಇರೋದು, ಅಥವಾ ನೀವೇ ಪಡೆದ ಹಣ ನಿಮಗೆ ಟೈಮಲ್ಲಿ ವಾಪಸ್ ಕೊಡಲಿಕ್ಕೆ ಆಗದೇ ಇರುವಂಥದ್ದು ಇತ್ಯಾದಿ ಹಣ ಮತ್ತು ಇನ್ನಿತರ ಸ್ವತ್ತುಗಳಿಗೆ ಸಂಬಂಧಪಟ್ಟ ವಾದ ವಿವಾದಗಳು, ಕಲಹಗಳು ಜರುಗುವಂಥ ಸಾಧ್ಯತೆ 12ರವರೆಗೆ ಇರುತ್ತೆ. 12ರವರೆಗೆ ನಿಮಗೆ ಶುಕ್ರನಷ್ಟು ಪೂರಕವಾಗಿಲ್ಲ. ಜೊತೆಗೆ ಈ ತಿಂಗಳ 12ರವರೆಗೆ ನಿಮಗೆ ಹಣಕಾಸಿನ ಒಂದು ಹರಿವು ಸ್ವಲ್ಪ ಸ್ಲೋ ಇರುತ್ತೆ. ಅಲ್ಲಿ ಎಲ್ಲ ಕಾರಣಗಳಿಗೆ ಹಣಕಾಸಿನ ಹರಿವು ಸ್ಲೋ ಆಗ್ಬೋದು. ಹಾಗೆ 13ರ ಬಳಿಕ ಆತನು ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಆತನು 10ರಿಂದ ನಿಮಗೆ ಪರಿವರ್ತನೆ ಆಗಿ ಆತನು ಯಾವಾಗ ವೃಶ್ಚಿಕ ರಾಶಿಗೆ ಪ್ರವೇಶಿಸುವಂತೆ ನಿಮಗೆ ಶುಕ್ರನು ಲಾಭ ಸ್ಥಾನದಲ್ಲಿ ಬಂದಾಗ ಈ 13ರಿಂದ ನಿಮಗೆ ಯಥೇಚ್ಛವಾದ ಹಣಕಾಸು ಹರಿವು ಚೆನ್ನಾಗಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಇನ್ನಿತರ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಶುಕ್ರನ ಅನುಗ್ರಹದಿಂದ ಇರುತ್ತೆ. ಇನ್ನು ಶುಕ್ರನ ವಿಚಾರದ ಬಳಿಕ ಶನಿಯ ವಿಚಾರಕ್ಕೆ ಬಂದಾಗ, ಶನಿ ಮಹಾರಾಜರಿಗೆ ವಕ್ರಗತಿ ಇರೋ ಕಾರಣ ನಿಮಗೆ ಅವರು ಉತ್ತಮ ಫಲವನ್ನು ಕೊಡಲು ಅಥವಾ ತುಂಬ ಕೆಟ್ಟದನ್ನು ಮಾಡೋದಿಲ್ಲ. ಸಾಡೆಸಾತಿಯ ಪ್ರಭಾವದಲ್ಲಿ ನೀವು ಈಗಲೂ ಇದ್ದೀರಾ. ಆದರೆ ವಕ್ರಗತಿ ಇರುವ ಕಾರಣ ಹೆಚ್ಚೇನು ನಿಮಗೆ ತೊಂದರೆಗಳಾಗೋದಿಲ್ಲ. ಸಣ್ಣ ಪುಟ್ಟ ಸಾಂಕೇತಿಕ ಅಂದರೆ ಸಿಮ್ಟಮ್ಯಾಟಿಕ್ ಕೆಲವೊಂದು ನಿಮಗೆ ಏರುಪೇರುಗಳಾಗುವಂಥದ್ದು, ಸಣ್ಣ ಪುಟ್ಟ ಹವಾಮಾನಗಳಾಗುವಂಥದ್ದು, ಸಣ್ಣ ಪುಟ್ಟ ಕಲಾ ಎಲ್ಲ ಆಗುವಂಥದ್ದು ಇರುತ್ತೆ. ಆದರೆ ಹೆಚ್ಚಿನ ಏನು ತೊಂದರೆಗಳು ಅವರಿಗೆ ಮಾಡ್ತಾ ಇಲ್ಲ ಶನಿ ಮಹಾರಾಜರು. ಇನ್ನು ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಸ್ಥಾನದಲ್ಲಿದ್ದಾನೆ, ತೃತೀಯದಲ್ಲಿರುವ ಕಾರಣ ಆತನು ಪೂರಕವಾಗಿದ್ದಾನೆ. ಆದ್ದರಿಂದ ನಿಮಗೆ ಆಗಾಗ ಆಕಸ್ಮಿಕ ಧನಲಾಭ ಬರುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಬರುವಂಥದ್ದು, ವಿಶೇಷವಾಗಿ ಈ ಆಧುನಿಕ ತಂತ್ರಜ್ಞಾನ, ಕಂಪ್ಯೂಟರು, ಸಾಫ್ಟ್ವೇರು, ಇಲೆಕ್ಟ್ರಾನಿಕ್ ಮೀಡಿಯಾ, ಟಿವಿ, ಸಿನಿಮಾ ಮುಂತಾದ ರಂಗದಲ್ಲಿರೋರಿಗೆ ರಾಹು ಈ ತಿಂಗಳಲ್ಲಿ ವಿಶೇಷವಾದ ಅವಕಾಶವನ್ನು ಕೊಡ್ತಾನೆ. ಹಿಂದೆ ಚಾನ್ಸ್ ಮಿಸ್ ಆದವರಿಗೆ ಈ ತಿಂಗಳಲ್ಲಿ ಚಾನ್ಸ್ ಬರುತ್ತೆ. ಜೊತೆಗೆ ಹಿಂದೆ ನಿಮಗೆ ಹಿಂದೆ ಯಾವುದಾದ್ರು ಅವಕಾಶಗಳಿಗೆ ನೀವು ಹಾತೊರೈತ ಇದ್ದರೆ ಅದು ಈಗ ನಿಮಗೆ ತಾನಾಗಿ ನಿಮಗೆ ಅವಕಾಶ ಹತ್ತಿರ ಬರುವಂಥದ್ದು. ಇತ್ಯಾದಿ ಹಲವಾರು ಕ್ಷೇತ್ರದವರಿಗೆ ಆಕಸ್ಮಿಕ ಉದ್ಯೋಗ, ಆಕಸ್ಮಿಕ ಲಾಭ, ಆಕಸ್ಮಿಕವಾದ ಏನಾದರೂ ಅಭಿವೃದ್ಧಿ ಆಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ರಾಹು ನಿಮಗೆ ಕೊಳ್ಳಲಿದ್ದಾನೆ. ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಈ ತಿಂಗಳ ಪೂರ್ತಿ ಆತನು ವಿರುದ್ಧವಾಗಿರೋ ಕಾರಣ ಕೇತುವಿನಿಂದ ನಿಮಗೆ ಹೆಚ್ಚಿನ ಲಾಭಗಳು ನಿರೀಕ್ಷೆ ಇರೋದಿಲ್ಲ. ಆತನು ನಿಮಗೆ ಕಲಹವನ್ನು, ಬಂಧುಗಳ ಜೊತೆಗೆ ವೈರತ್ವವನ್ನು, ಜೊತೆಗೆ ಮಾತಿನ ಒಂದು ವಿವಾದಗಳನ್ನು ತಂದಿಟ್ಕುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸುವಂಥದ್ದು. ಇವೆಲ್ಲವೂ ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ನಲ್ಲಿ ಈ ನವಗ್ರಹಗಳು ನಿಮಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂದರೆ ಅಷ್ಟಗ್ರಹಗಳು ಅಂತ ಹೇಳೋದು. ಚಂದ್ರನ ವಿಚಾರ ಇನ್ನು ಕೊನೆಗೆ ಹೇಳುವಂಥದ್ದು, ಚಂದ್ರನು ಆತನು ಶೀಘ್ರವಾಗಿ ಅಂದರೆ ಆತನು 2-2 ದಿನಕ್ಕೂ ಆತನೊಂದು ರಾಶಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಚಂದ್ರನ ವಿಚಾರಕ್ಕೆ ಕೊನೆಗೆ ಹೇಳ್ತೇನೆ. ಇಲ್ಲಿವರೆಗೆ ಈ
ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಇರ್ತವೆ ಈ ತಿಂಗಳಲ್ಲಿ, ಅವುಗಳಿಂದ ಏನೇನು ಅಡೆತಡೆಗಳಾಗುವುದು, ಯಾವ ಗ್ರಹದಿಂದ ಒಳ್ಳೆಯದಾಗತ್ತೆ, ಅದನ್ನು ಒಂದು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದ್ದೇನೆ. ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಶುಭ ದಿನಾಂಕಗಳು, ಚಂದ್ರನಿಂದು ಚಲನೆಗೆ ಅನುಗುಣವಾಗಿ ನಿಮಗೆ ಶುಭ ದಿನಾಂಕಗಳ ಜೊತೆಗೆ ಯಾವ ದಿನಾಂಕಗಳು ಸ್ವಲ್ಪ ಯಾವ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕಂದರೆ ಡೇಟ್ಗೆ ಅನುಗುಣವಾಗಿ ಹೇಳಿದ್ದೆ, ನನ್ನ ಗಮನಿಸಿಕೊಳ್ಳಿ. ಅಕ್ಟೋಬರ್ 1ನೇ ತಾರೀಕು, ಅಕ್ಟೋಬರ್ 1 ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆ ದಿನ ನಿಮಗೆ ಚಂದ್ರನ ಅನುಗ್ರಹ ಅಷ್ಟೊಂದು ಇರೋದಿಲ್ಲ, ಆ ದಿನ ನಿಮಗೆ ಅಷ್ಟಮದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರುವಂಥದ್ದು, ಹವಾಮಾನದಿಂದನೋ, ನೀರಿನಿಂದನೋ, ಆಹಾರ ದೋಷದಿಂದನೋ ಕೆಲವೊಬ್ಬರಿಗೆ ಶೀತ, ನೆಗಡಿ, ಜ್ವರ ಅಥವಾ ಹೊಟ್ಟೆ ನೋವು ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಜೊತೆಗೆ ಈ ಅಕ್ಟೋಬರ್ 1ರಂದು ನಿಮಗೆ ಕಿರಿಯರ ಜೊತೆಗೆ ಅಥವಾ ಮನೆಯ ಕಿರಿಯ ಸದಸ್ಯರ ಜೊತೆಗೆ ಭಿನ್ನ ಬರ್ಬೋದು. ಅದನ್ನು ವೃತ್ತಿ ಮಾಡೋ ಜಾಗದಲ್ಲಿ, ನಿಮ್ಮ ಉದ್ಯೋಗ ಜಾಗದಲ್ಲಿ ಕಿರಿಯ ಸಹೋದ್ಯೋಗಿಗಳಿಂದ ಜೂನಿಯರ್ಸ್ಗಳ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 1ನೇ ತಾರೀಕಿನಂದು ಸ್ವಲ್ಪ ಎಚ್ಚರವಾಗಿ ಇರಬೇಕು ನೀವು, ಆರೋಗ್ಯ ಮತ್ತು ಮಾತಿನ ವಿಚಾರವಾಗಿ. ಆ ಬಳಿಕ 2ನೇ ತಾರೀಕು ಮತ್ತು 3ನೇ ತಾರೀಕು, ಅಕ್ಟೋಬರ್ 2-3 ನಿಮ್ಮ ಪಾಲಿಗೆ ಉತ್ತಮವಾದ ದಿನ. ಸಾಮಾನ್ಯವಾಗಿ ಏನು ಹೆಚ್ಚಿನ ಅಡೆತಡೆಗಳಿಲ್ಲ. ಅಲ್ಲಿ ಹಣಕಾಸಿನ ವಿಚಾರ, ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಆರೋಗ್ಯ ವಿಚಾರ, ಮಾತಿನ ವಿಚಾರ ಎಲ್ಲ ಉತ್ತಮವಾಗಿರುತ್ತೆ. ನಡವಳಿಕೆ ವಿಚಾರ ಎಲ್ಲ ಸ್ವಲ್ಪ ಎಚ್ಚರಿಕೆ ಇರಬೇಕು. ಜೊತೆಗೆ ಹಣದ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು, ಅಂದರೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪೇಮೆಂಟು, ಟ್ರಾನ್ಸಾಕ್ಷನ್ ಮಾಡುವಾಗ ಎಚ್ಚರಿಕೆ ಹೆಜ್ಜೆ. ಅಲ್ಲಿ ನೀವು ತಪ್ಪಾದ ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ನಿಮಗೆ ಯಾರಾದರೂ ಹಣದ ವಂಚನೆ ಮಾಡೋದು, ಆನ್ಲೈನ್ ಇಲ್ಲಾದರೂ ನಿಮಗೆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಆ ಬಗ್ಗೆ ಇರುತ್ತೆ. ಜೊತೆಗೆ ಈ ದಿನದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಳ ಬರುತ್ತೆ. 2 ಮತ್ತು 3ರಂದು ಅಕ್ಟೋಬರ್ 2-3ರಲ್ಲಿ ಹಣದ ಖರ್ಚು ಹೆಚ್ಚಳ, ಆದಾಯದ ಕೊರತೆ ನಿಮಗೆ, ಜೊತೆಗೆ ಖರ್ಚಿನ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ 2 ಮತ್ತು 3ನೇ ತಾರೀಕು. ಇನ್ನು 4 ಮತ್ತು 5ನೇ ತಾರೀಕು, ಅಂದರೆ ಈ ಅಕ್ಟೋಬರ್ನಲ್ಲಿ ಬರುವಂಥ 4, 5ನೇ ತಾರೀಕು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಆ 4, 5ರಲ್ಲಿ ನಿಮಗೆ ಯಶಸ್ಸು, ಲಾಭ ಇದೆ, ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು. ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ 4, 5, 6 ಈ 3 ದಿನಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ 3 ದಿನಗಳಾಗಿವೆ. ಇಲ್ಲಿ ಕೆಲವೊಬ್ಬರಿಗೆ ವ್ಯಾಪಾರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡುವಂಥ ಅವಕಾಶ, ಅದೇನಾದರೂ ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶ, ಏನಾದರೂ ಸ್ಟಾರ್ಟಪ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದರೆ ಈ 4, 5, 6 ಈ 3 ದಿನಗಳು ನಿಮಗೆ ಆ ಸ್ಟಾರ್ಟನ್ನು ಮಾಡಲಿಕ್ಕೆ ನಿಮಗೆ ಸಹಾಯ ಆಗುವಂಥದ್ದು. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಾಕಿ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಿವಾಹ ಅಪೇಕ್ಷಿತರಿಗೆ ಈಗ ಈ ಕಾಲದಲ್ಲಿ ವಿವಾಹದ ಪ್ರಪೋಸಲ್ಗಳು ಬರ್ಬೋದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಈ ರೀತಿ ಹಲವಾರು ಪ್ರಯೋಜನಗಳು ಈ 3 ದಿನಗಳಲ್ಲಿ ಆಗಲಿವೆ. ಆ ಬಳಿಕ 7 ಮತ್ತು 8ನೇ ತಾರೀಕು, 7, 8 ಸಹ ನಿಮಗೆ ಉತ್ತಮವಾದ ದಿನ. ಅನಿರೀಕ್ಷಿತ ಲಾಭಗಳು, ಜಯಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬರುವಂಥದ್ದು, ಬಂಧುಗಳಿಂದ ನಿಮಗೆ ಸಹಾಯ ಸಿಗುವಂಥದ್ದು, ಕೆಲವೊಬ್ಬರಿಗೆ ಯಾತ್ರೆ ಅಥವಾ ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ, ಪ್ರಸಿದ್ಧವಾದ ಈ ದೇವಾಲಯಗಳನ್ನು, ಯಾತ್ರಾ ಕ್ಷೇತ್ರಗಳನ್ನು ಸಂದರ್ಶಿಸುವಂಥ ಅವಕಾಶ, ಆ ಒಂದು ದೇವಾಲಯಗಳಲ್ಲಿ ನಿಮಗೆ ಮನಸ್ಸಿಗೆ ವಿಶೇಷವಾದ ಅನುಭೂತಿ, ಅಂದರೆ ಮನಸ್ಸಿಗೆ ಯಾವುದು ದೇವರ ಒಂದು ಸಾಕ್ಷಾತ್ಕಾರ ಬೇರೆದಿರೋದು ಒಂದು ದರ್ಶನ ನಿಮಗೆ ಪ್ರತ್ಯಕ್ಷ ಆದಂಥ ಅನುಭವಗಳು ಕೆಲವರಿಗೆ ಈ 7, 8ರಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಶೋಫಲಗಳು ನಿಮಗೆ ಈ ಕಾಲದಲ್ಲಿ, ನವರಾತ್ರಿಯ ಪರ್ವಕಾಲದಲ್ಲಿ ತಾಯಿಯ ಅನುಗ್ರಹ ಅಂದರೆ ಸರ್ವಮಂಗಳ ಅನುಗ್ರಹ ಸಹ ಈ 7, 8ನೇ ತಾರೀಕಿನಿಂದ ಆಗುವಂಥದ್ದು ಉತ್ತಮವಾದ ಅವಕಾಶಗಳಿಂದ ಕಂಡುಬರ್ತವೆ. ಹಾಗಾಗಿ ಈ ದಿನಗಳನ್ನ ಚೆನ್ನಾಗಿ ಸ್ವಲ್ಪಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 9, 10 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 9, 10ರಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಣ್ಣ ಪುಟ್ಟ ಘಟನೆಗಳು ಆಗ್ಬೋದು. ಮನೆಯಲ್ಲಿ ಸಹ ಹಾಗೆ ಏನಾದರೂ ವಿಕ್ಷಿಪ್ತ ವಾತಾವರಣ ಬರುವಂಥದ್ದು, ಅಥವಾ ಕೆಲವೊಮ್ಮೆ ನಿಮಗೆ ಮಾತಿನ ಜಗಳ, ತಂದೆ ಮಕ್ಕಳ ಜಗಳ, ತಾಯಿ ಮಕ್ಕಳ ಜಗಳ, ಇಲ್ಲವೇ ಬಂಧುಗಳ ಜೊತೆಗೆ ಜಗಳ ಬರುವಂಥ ಸಾಧ್ಯತೆ ಈ 9, 10ರಲ್ಲಿ ಬರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದ ಜೊತೆಗೆ ಮಾತಿನ ವಿಚಾರ ಸಹ ಎಚ್ಚರಬೇಕು. ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು, ಮಾತಿನಲ್ಲಿ ಸ್ವಲ್ಪ ನಿಮಗೆ ಹಿಡಿತ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನಿಮ್ಮದೇ ಮಾತು ನಿಮಗೆ ಮುಳು ಆಗುವಂಥ ಸಾಧ್ಯತೆ, ಅಥವಾ ನೀವು ಆಡಿದ ಮಾತಿನಿಂದ ಇತರರು ನಿಮ್ಮನ್ನು ಒಂದು ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಮಾತು ಮತ್ತು ಹಣದ ಬಗ್ಗೆ 9, 10ರಲ್ಲಿ ಎಚ್ಚರಿಕೆ ಬೇಕು. ಆ ಬಳಿಕ ಬರುವಂಥ 11, 12, 13 3 ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಶುಭ ದಿನಗಳು. ಅಕ್ಟೋಬರ್ 11, 12, 13ರಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಕೃಷಿಕರಿಗೆ ಅಥವಾ ಇನ್ನಿತರ ತೋಟಗಾರಿಕೆ ಹೈನುಗಾರಿಕೆ ಮಾಡೋರಿಗೆ ಅವರ ಒಂದು ಕೃಷಿ ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭಗಳು ಬರುತ್ತದೆ, ಅವರ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಏರಿಕೆಯಾಗಿ ಇನ್ನಷ್ಟು ಲಾಭಗಳಾಗುವಂಥದ್ದು, ಜೊತೆಗೆ ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಮಿತ್ರರೊಂದಿಗೆ ಅಥವಾ ಬಂಧುಗಳೊಂದಿಗೆ ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಆಹಾರ ಭೋಜನವನ್ನು ಸವಿಯುವಂಥ ಅವಕಾಶ, ಈ ರೀತಿ ಹಲವಾರು ತನುಮನ ಧನಕ್ಕೆ ಅನುಗುಣವಾಗಿ ಶುಭಫಲಗಳು ಈ 11, 12, 13ರಲ್ಲಿ ಕಂಡುಬರುತ್ತೆ ಮಕರ ರಾಶಿಯರಿಗೆ. ಆ ಬಳಿಕ 14, 15 ಅಕ್ಟೋಬರ್ 14, 15 ಅಷ್ಟೇನು ಉತ್ತಮ ಇಲ್ಲ. 14, 15ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾದ ದಿನ. ಆ ದಿನ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನೋ ನೋವುಗಳು ಅಥವಾ ಹಲ್ಲು ನೋವು ಇತ್ಯಾದಿಗಳು ಕಂಡುಬರ್ತವೆ. ಇನ್ನು ಕೆಲವರಿಗೆ ತಲೆನೋವು, ಮೈಗ್ರೇನ್ ಮುಂತಾದ ಈ ಶಿರೋಭಾಗದ ಅವಯವಗಳಿಗೆ ಏನಾದರೂ ತೊಂದರೆಗಳು ಅಥವಾ ನೋವುಗಳು ಬರುವಂಥ ಸಾಧ್ಯತೆ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಅಥವಾ ವೈದ್ಯರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಜೊತೆಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರವಾಗಿ ಸಹ ಅಷ್ಟೇನು ಉತ್ತಮ ಇಲ್ಲ. 14, 15ರಲ್ಲಿ ಹಣಕಾಸು ತುಂಬ ನಷ್ಟ ಆಗ್ಬೋದು, ಬರಬೇಕಾದ ಪೇಮೆಂಟ್ ಬರದಿರುವಂಥದ್ದು ತುಂಬ ವಿಳಂಬ ಆಗುವಂಥದ್ದು, ಅಥವಾ ಇವತ್ತು ಬರುತ್ತೆ ಅಂತ ಪೇಮೆಂಟ್ಗಳು ಇಲ್ಲ ಇನ್ನೊಂದು ವಾರ ಬಿಟ್ಟು ಬರುತ್ತೆ ಅಂತ ಆ ಥರ ಒಂದು ಮೆಸೇಜ್ಗಳು ಬರುವಂಥದ್ದು. ಈ ರೀತಿ ನಿಮಗೆ ಎಲ್ಲವೂ ನೀವು ಅಂದುಕೊಂಡಿದ್ದೆಲ್ಲ ಸ್ವಲ್ಪ ದೂರ ಹೋಗುವಂಥದ್ದು, ಅಂತ ಅಂದುಕೊಂಡಿದ್ದೆಲ್ಲ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ 14, 15ರಲ್ಲಿ.
ಆ ಬಳಿಕ 16-17 ನಿಮ್ಮ ಪಾಲಿಗೆ ಉತ್ತಮ ದಿನ. 16-17ರಲ್ಲಿ ಯಶಸ್ಸು ಕೀರ್ತಿ ಜಯಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥ ದೂರ ಪ್ರಯಾಣ ಒಳಗುವಂಥ ಅವಕಾಶ. ಜೊತೆಗೆ ಮಾತಿನ ನಿಮಗೆ ಯಾರಾದರೂ ಮಾತಿನ ವಿಚಾರವಾಗಿ ಕೆಲವೊಂದು ನಿಮಗೆ ನಿಮ್ಮ ಮಾತಿಗೆ ಬೆಲೆ ಬರುವಂಥ ವಿಚಾರ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜನರ ಸಹಾಯ, ಜೊತೆಗೆ ಇಲ್ಲಿ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಇತ್ಯಾದಿಗಳಲ್ಲಿ ನಿಮಗೆ ಸಹಾಯ ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಹಲವಾರು ಕಾಲದಿಂದ ಭೇಟಿಯಾಗದಿದ್ದಂಥ ಒಂದು ಆಪ್ತರನ್ನಾಗಲಿ ಬಂಧುಗಳನ್ನು ಅಥವಾ ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು 16 ಮತ್ತು 17ರಂದು ಜನರಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 18-19 ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. 18-19ರಲ್ಲಿ ಆರೋಗ್ಯ ಹಣಕಾಸು ಎಲ್ಲ ಪರವಾಗಿಲ್ಲ. ಈ ದಿನ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿ. ಬಾಂಧವ್ಯ ಅಂದರೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಮತ್ತು ನಿಮ್ಮ ಸಹೋದ್ಯೋಗಗಳಲ್ಲಿ ಉತ್ತಮವಾದ ರಿಲೇಷನ್ಶಿಪ್ ಅದು ಚೆನ್ನಾಗಿ ಇಟ್ಕೋಬೇಕು. ಯಾಕಂದರೆ ಅದರಲ್ಲಿ ನಿಮಗೆ ಆ ಬಾಂಧವ್ಯದ ಕೊರತೆಯಿಂದ ನಿಮ್ಮ ಮೇಲೆ ಆರೋಪ ಬರೋದಾಗಲಿ, ನಿಮ್ಮನ್ನು ಒಂದು ಟಾರ್ಗೆಟ್ ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ವೃತ್ತಿಗೆ ಉದ್ಯೋಗಕ್ಕೆ ಏನಾದರೂ ಅಪಾಯ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಎಲ್ಲ ಚೆನ್ನಾಗಿ ನೀವು ಇಟ್ಕೋಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ಚಾಡಿ ಮಾತನ್ನಾಡೋದಾಗಲಿ, ಮೂರನೇ ವ್ಯಕ್ತಿಗಳ ಅವಹಳನ ಮಾಡೋದಾಗಲಿ, ಅಥವಾ ಅವರ ವಿಚಾರವಾಗಿ ಒಂದು ಕಮೆಂಟ್ ಮಾಡೋದಾಗಲಿ ಮಾಡಿದರೆ ಅದು ನಿಮಗೆ ಮುಳು ಆಗ್ಬೋದು. ಅದಕ್ಕೆ ಈ ದಿನಗಳಲ್ಲಿ 18-19ರಲ್ಲಿ ಮಾತು ನಡವಳಿಕೆ ಬಗ್ಗೆ ನಿಮಗೆ ಒಂದು ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 20-21 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 20-21ರಲ್ಲಿ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಈ ದಿನ ನಿಮಗಿಂತ ಕಿರಿಯರ ಜೊತೆಗೆ ಏನಾದರೂ ತೊಂದರೆಗಳಾಗುವಂಥದ್ದು, ಕಿರಿಯರ ಜೊತೆಗೆ ಏನಾದರೂ ಅಪವಾದಗಳಾಗುವಂಥದ್ದು, ಅಥವಾ ಕಿರಿಯರು ನಿಮ್ಮ ಮೇಲೆ ಅಪವಾದ ಅಥವಾ ಅನುಮಾನ ಪಡುವಂಥ ಮಾತುಗಳನ್ನಾಡುವಂಥದ್ದು, ಅವರ ಮೂಲಕ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಮಾನಹಾನಿ ಅಥವಾ ಅವಮಾನಕರ ಘಟನೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇದೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಇಂಥ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ಅನುಮಾನಾಸ್ಪದವಾಗಿ ನಿಮಗೆ ಕಿರಿಯರಲ್ಲಿ ನಡವಳಿಕೆ ಕಂಡು ಬಂದರೆ ಅಂಥವ್ರಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. 20-21ರಲ್ಲಿ ಇನ್ನು 22-23 ನಿಮ್ಮ ಪಾಲಿಗೆ ಉತ್ತಮ ದಿನ. 22-23ರಲ್ಲಿ ಆಕಸ್ಮಿಕ ಲಾಭ ಆಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನಗಳು, ಸಾಧಕರಿಗೆ ಯುವಕರಿಗೆ ಅನೇಕ ಅವಕಾಶಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಇನ್ನು ಕೆಲವರಿಗೆ ಸ್ಥಾನಮಾನ ಅಥವಾ ಅಧಿಕಾರ ಸಿಗುವಂಥದ್ದು, ಕೆಲವರಿಗೆ ಇದ್ದಂಥ ಅಧಿಕಾರದಲ್ಲಿ ಪ್ರಮೋಷನ್ ಬಡ್ತಿ ಆಗುವಂಥದ್ದು. ಈ ರೀತಿ ಹಲವಾರು ಶುಭಫಲಗಳು ನಿಮ್ಮ ವೃತ್ತಿಯಲ್ಲೋ, ಉದ್ಯೋಗದಲ್ಲೋ ಅಥವಾ ನಿಮ್ಮ ವ್ಯಾಪಾರದಲ್ಲೂ ನಿಮಗೆ ಕಂಡುಬರುತ್ತೆ. ಆ ಬಳಿಕ 24-25 ನಿಮ್ಮ ಪಾಲಿಗೆ ಉತ್ತಮ ದಿನ. 24-25ರಲ್ಲಿ ಸಪ್ತಮದಲ್ಲಿರುವಂತಹ ಚಂದ್ರನ ಕಾರಣವಾಗಿ ನಿಮಗೆ ಸಾಂಸಾರಿಕವಾದ ಸುಖ, ಗಂಡ ಹೆಂಡತಿರ ಬಾಂಧವ್ಯ ಚೆನ್ನಾಗಿ, ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ಜೊತೆಗೆ ಹಿಂದೆ ನಿಮ್ಮಿಂದ ದೂರ ಆದಂಥವ್ರು ಅಥವಾ ಹಿಂದೆ ನಿಮಗೆ ಯಾರು ದ್ವೇಷ ಮಾಡ್ತಿದ್ದರೂ ಈಗ ನಿಮಗೆ ಹತ್ತಿರ ಆಗುವಂಥದ್ದು, ನಿಮ್ಮನ್ನು ಜೊತೆಗೆ ಉತ್ತಮವಾದ ಬಾಂಧವ್ಯನ ಇಡ್ಬಿಟ್ಟು ಬೆಳೆಸಿಕೊಳ್ಳುತ್ತದೆ. ಈ ರೀತಿ ಹಲವಾರು ಶುಭಫಲಗಳು, ಆಕಸ್ಮಿಕ ಧನಲಾಭ, ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಕೌಟುಂಬಿಕ ಮತ್ತು ಸಾಂಸಾರಿಕ ಬಾಂಧವ್ಯ ವೃದ್ಧಿಯಾಗುವಂಥದ್ದು ಇವೆಲ್ಲವೂ ಉತ್ತಮ ಫಲ 24-25ರಲ್ಲಿ ಕಂಡುಬರುತ್ತೆ. ಆ ಬಳಿಕ 26-27-28 ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಈ ಮೂರು ದಿನಗಳಲ್ಲಿ ಚಂದ್ರನ ನಿಮಗೆ ಅಷ್ಟಮದಲ್ಲಿ ವಿರುದ್ಧವಾಗಿರುವ ಕಾರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಈಗಾಗಲಿದ್ದಂಥ ಏನೋ ಬೆನ್ನು ನೋವು, ಸೊಂಟ ನೋವು, ಎದೆ ನೋವು ಅಥವಾ ಆಸ್ತಮನೋ, ಅಲರ್ಜಿನೋ ಅಥವಾ ಶುಗರ್ ಪ್ರಾಬ್ಲಮ್ ಇತ್ಯಾದಿಗಳು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ತೋರಿಸುವಂಥದ್ದು. ಈ ಕಾಲದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ 26-27-28 ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರ. ಜೊತೆಗೆ ಈ ದಿನ ನಿಮಗೆ ಕಲಹ ಅಥವಾ ಜಗಳ ಆಗುವಂಥ ಮೂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಕಲಹ ಒಂದು ಜಗಳನ್ನು ಸ್ವಲ್ಪ ಆತಂಕವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆ ಬೇಕು, ಆರೋಗ್ಯದ ಕಡೆ ಗಮನ ಬೇಕು. ಯಾವುದೇ ರೀತಿಯ ವಿಳಂಬ ಮಾಡಿದೆ, ಆರೋಗ್ಯದ ವಿಚಾರವಾಗಿ ವಿಳಂಬ ಮಾಡಬೇಕು. ಯಾಕಂದರೆ ಈ ಮಾಡಿದಂಥ ವಿಳಂಬದಿಂದ ಮತ್ತಷ್ಟು ಅಡ್ಡ ಪರಿಣಾಮ ನಿಮ್ಮ ಹೆಲ್ತ್ ಮೇಲೆ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಒಂದು ಗಮನವನ್ನು. 26-27-28 ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ ಅಂದರೆ ತನುಮಾನ ಧನದ ಎಚ್ಚರಿಕೆ ಈ ಮೂರು ದಿನಗಳಲ್ಲಿ 26-27-28ರಲ್ಲಿ ಬೇಕಾಗುತ್ತೆ ಮಕರ ರಾಶಿಯವರಿಗೆ. ಆ ಬಳಿಕ 29-30 ನಿಮ್ಮ ಪಾಲಿಗೆ ಉತ್ತಮ ದಿನ. 29-30ರಲ್ಲಿ ಸಾಮಾನ್ಯ ಫಲದಲ್ಲಿ ಹೆಚ್ಚಿನ ನಿಮಗೆ ಆರೋಗ್ಯಕ್ಕೆ ಉತ್ತಮ ಫಲ ಇರುತ್ತೆ. ಹಣಕಾಸಿಗೆ ತುಂಬ ಮುಟ್ಟಿನ ತೊಂದರೆ ಇಲ್ಲ. ಖರ್ಚುಗಳು ಸ್ವಲ್ಪ ಜಾಸ್ತಿ ಬಂದರೂ ಅದಕ್ಕೆ ತಕ್ಕನ ಆದಾಯ ಬಂದು ಅದು ಮೇಕಪ್ ಆಗುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಚಿಂತೆ ಬೇಕಾಗಿಲ್ಲ, ಎಲ್ಲ ವಿಚಾರ ನಾರ್ಮಲಾಗಿ ನಡೀತಾ ಹೋಗುವಂಥ ದಿನ ಆಗಿರುತ್ತೆ. ಇನ್ನು ತಿಂಗಳ ಕೊನೆಯ ದಿನ ಅಕ್ಟೋಬರ್ ಕೊನೆಯ ದಿನ 31ನೇ ತಾರೀಕು ನಿಮಗೆ ಇನ್ನಷ್ಟು ಉತ್ತಮ ಫಲಗಳು ನಿರೀಕ್ಷೆ ಇದೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂತಹ ಆ ಒಂದು ಚಂದ್ರನ ಅನುಗ್ರಹದಿಂದ 31ರಂದು ತಿಂಗಳ ಕೊನೆಯ ದಿನದಂದು ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಸಿಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ದೂರ ಪ್ರಾಣಬಿಡುವಂಥ ಅವಕಾಶ. ಇನ್ನು ಕೆಲವರಿಗೆ ಈ ಪ್ರಸಿದ್ಧವಾದ ದೇವಾಲಯ, ಯಾತ್ರಾಕ್ಷೇತ್ರಗಳ ಸಂದರ್ಶಿಸಿಕೊಡುವಂಥ ಅವಕಾಶ, ಅಲ್ಲದೆ ನಿಮ್ಮ ಒಂದು ಯಂತ್ರ ವಾಹನ ಇತ್ಯಾದಿಗಳನ್ನು ಈಗ ಕೆಲವರಿಗೆ ಹೊಸದಾಗಿ ಕೊಳ್ಳುವಂಥ ಅವಕಾಶ. ಈ ರೀತಿ ಹಲವಾರು ಕನಸುಗಳು ಈಡೇರುವಂಥ ದಿನ ಆಗಿದೆ ಈ ಒಂದು 31ನೇ ತಾರೀಕು ತಿಂಗಳ ಕೊನೆ, 31ನೇ ತಾರೀಕು. ಇವೆಲ್ಲವೂ ಈ ಸಾಮಾನ್ಯವಾಗಿ ಮೊದಲು ನವಗ್ರಹಗಳ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಆ ಬಳಿಕ ಈಗ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಏನೇನು ಫಲ ಅಥವಾ ಯಾವ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯಬೇಕು ಅನ್ನೋದನ್ನು ಮುಂದೆ ಎಚ್ಚರಿಕೆಯಾಗಿ ಕೊಟ್ಟಿದ್ದೇನೆ. ಇಲ್ಲಿ ಬರುವಂಥ ಈ ಫಲಗಳಿಂದ ಯಾರೂ ವಿಚಲಿತರಾಗಬೇಕಾಗಿಲ್ಲ. ಈ ಗೋಚಾರ ಫಲ ಅಂದರೆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಹೇಳಲ್ಪಟ್ಟಂಥ ಫಲ. ಅಲ್ಲಿ ಒಂದೊಂದು ರಾಶಿಗೆ ಒಂದೊಂದು ವಾರದಲ್ಲಿ ಅಥವಾ ಒಂದೊಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಉತ್ತಮ ಫಲವು, ಕೆಲವೊಂದು ತಿಂಗಳ ಸ್ವಲ್ಪ ಮಿಶ್ರ ಫಲವು, ಕೆಲವೊಂದು ತಿಂಗಳು ಸ್ವಲ್ಪ ಸಂಕಷ್ಟ ಫಲವು ಬರುವಂಥದ್ದು, ಅದು ಒಂದು ಗ್ರಹದ ಚಲನೆಗೆ ಅನುಗುಣವಾಗಿ ಬರುವಂಥ ಒಂದು ಸಾಮಾನ್ಯವಾದ ಘಟನೆ ಆಗಿರುತ್ತೆ. ಇಲ್ಲಿ ಬರತಕ್ಕಂತಹ
ಈ ದೋಷಗಳ ನಿವಾರಣೆಗೆ ವಿಶೇಷವಾಗಿ ನಿಮಗೆ ಬರತಕ್ಕಂಥ ದೋಷಗಳಲ್ಲಿ ಅಲ್ಲಿ ಕೆಲವೊಮ್ಮೆ ಕೇತುವಿನಿಂದ ವಿಶೇಷವಾಗಿ ಅಡೆತಡೆ ಬರುತ್ತೆ. ರವಿಯು ನಿಮಗೆ ಆರಂಭದಲ್ಲಿ ಪೂರಕವಾಗಿರೋದಿಲ್ಲ. ಮಂಗಳನು ಸಹ ನಿಮಗೆ ಹತ್ತೊಂಬತ್ತರ ಬಳಿಕ ಪೂರಕವಾಗಿರೋದಿಲ್ಲ. ಬುಧನು ಸಹ ನಿಮಗೆ ಮಧ್ಯ ಬಳಿಕ ಪೂರಕವಾಗಿರೋದಿಲ್ಲ. ಗುರುವು ಸಹ ನಿಮಗೆ ವಕ್ರಗತಿ ಇರೋ ಕಾರಣ ಹೆಚ್ಚು ಲಾಭವನ್ನು ಮಾಡ್ತಾ ಇಲ್ಲ. ಒಂಬತ್ತರ ಬಳಿಕ ಆತನಿಂದ ಲಾಭವಾಗ್ತಿಲ್ಲ. ಹಾಗಾಗಿ ಶುಕ್ರನು ಸಹ ಯಾವೊಂದು ಪರಿವರ್ತನೆ ನಿಮಗೆ ಆರಂಭದಲ್ಲಿ ಅಷ್ಟೊಂದು ಲಾಭದಾಯಕ. ಇವೆಲ್ಲ ದೋಷ ನಿವಾರಣೆಗೆ ಸರಳವಾದ ಉಪಾಯ ಇದೆ ನಿಮಗೆ ಮಕರ ರಾಶಿಗೆ. ವಿಶೇಷವಾಗಿ ನೀವು ಈ ಗಣೇಶ, ಈಶ್ವರ ಮತ್ತು ದೇವಿ ಮುಂತಾದ ಶಕ್ತಿಗಳನ್ನು ಭಕ್ತಿ ಮಾಡಿ, ಅಥವಾ ಮುನೇಶ್ವರ, ವೀರಭದ್ರೇಶ್ವರ, ಮಹಾಕಾಳೇಶ್ವರ ಮುಂತಾದ ಯಾವುದೇ ರೀತಿಯ ರುದ್ರ ಸ್ವರೂಪವನ್ನು, ಉಗ್ರ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ನಿಮಗಿರತಕ್ಕಂತಹ ದೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಗಣೇಶನ, ಈಶ್ವರನ ಭಕ್ತಿ ಮಾಡೋದಲ್ಲದೆ ನೀವು ದೇವಿ ತಾಯಿ ಭಕ್ತಿ ಮಾಡೋದಾಗಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದು, ಹನುಮಾನ್ ಚಾಲಿಸಬಹುದು, ಹನುಮಾನ್ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಈ ರೀತಿ ಹನುಮಾನ್ ಮೂಲ ಮಂತ್ರಗಳ ಉಪದೇಶಗಳನ್ನು ಪಡೆಯುವಂಥದ್ದು, ಈ ರೀತಿ ಹಲವಾರು ಉಪಯೋಗಗಳಿಂದ ನೀವು ಆ ದೇವತಾ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳ್ಬೋದಾಗಿದೆ. ಇದರಿಂದ ನಿಮಗೆ ಆ ಒಂದು ಬಾಧೆಗಳು ನಿವಾರಣೆ ಆಗುತ್ತೆ. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಬಳಸ್ತಕ್ಕಂಥ ಬಣ್ಣಗಳು ಅಂದರೆ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಅಂದರೆ ನಿಮಗೆ ರಾಹು ತಿಂಗಳ ಪೂರ್ತಿ ಪೂರಕವಾಗಿದ್ದರೆ, ಅಂದರೆ ಅರ್ಥ ರಾಹುಗೆ ಸಂಬಂಧಪಟ್ಟ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನಿಗೆ ಸಂಬಂಧಪಟ್ಟದಾಗಿದೆ, ಅದನ್ನು ನೀವು ಈ ತಿಂಗಳ 17ರಿಂದ ತಿಂಗಳ ಕೊನೆವರೆಗೂ ಬಳಸ್ಕೊಳ್ಬೋದು. 17ಕ್ಕೆ ನಿಮಗೆ ರವಿ ಅನುಗ್ರಹ ಆರಂಭ ಆಗುವಂಥದ್ದು. ಹಾಗಾಗಿ ಅಕ್ಟೋಬರ್ 17ರಿಂದ ಅಕ್ಟೋಬರ್ ಕೊನೆವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಅಲ್ಲಿವರೆಗೂ ಬಳಸ್ಕೊಳ್ಬೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ತಿಂಗಳ 19ರವರೆಗೆ ಬಳಸ್ಕೊಳ್ಬೋದು. ಹಾಗೆ 20ರ ಬಳಿಕ ಮಂಗಳನ ಚಲನೆ ಆಗುತ್ತೆ, ಅದು ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಹಾಗಾಗಿ ಆ ಒಂದು ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ 19ರವರೆಗೆ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 9ನ್ನು ಸಹ ತಿಂಗಳ 19ರವರೆಗೆ ಬಳಸ್ಕೊಳ್ಬೋದಾಗಿದೆ. ಅದೇ ರೀತಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಜೊತೆಗೆ ಸಂಖ್ಯೆ 3ನ್ನು ತಿಂಗಳ 8ರವರೆಗೆ ಬಳಸ್ಕೊಳ್ಳಿ. ಅಂದರೆ 9ಕ್ಕೆ ಅಲ್ಲಿ ಗುರುವಿನ ವಕ್ರಗತಿ ಆರಂಭತ್ತೆ, ಆವಾಗ ನಿಮಗೆ ಎಲ್ಲೋ ಬಣ್ಣ ಸಹಕಾರಿ ಆಗೋದಿಲ್ಲ. ಹಾಗಾಗಿ ತಿಂಗಳ 8ರವರೆಗೆ ನೀವು ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಈ ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 12ರಿಂದ ನೀವು ಆರಂಭ ಮಾಡ್ಬೋದು. ತಿಂಗಳ 12ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಜೊತೆಗೆ ಸಂಖ್ಯೆ 5ನ್ನು ಅಲ್ಲಿಂದ ನೀವು ಉಪಯೋಗ ಮಾಡಿಕೊಳ್ಬೋದಾಗಿ, ಅಲ್ಲಿಂದ ನಿಮಗೆ ಬುಧನ ಅನುಗ್ರಹ ಆಗುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ 13ರಿಂದ ಆಗುತ್ತೆ, ಅಕ್ಟೋಬರ್ 15ರಿಂದ ಶುಕ್ರ ಅನುಗ್ರಹ ಆಗುವಂಥ ಅಲ್ಲಿಂದ ನೀವು ಅಲ್ಲಿವರೆಗೂ ನೀವು ಅಲ್ಲಿ ಯಾವುದೇ ವೈಟ್ ಬಣ್ಣ ಬಳಸ್ಬೋದು. ಅಲ್ಲಿ ಬಳಿಕ ಅಂದರೆ 13ರಿಂದ ನೀವು ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು 13ರಿಂದ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಈ ಸಂಕ್ಷಿಪ್ತವಾಗಿ ಈ ತಿಂಗಳಲ್ಲಿ ನೀವು ಅನುಸರಿಸಬೇಕಾದ ಕೆಲವು ಬಣ್ಣಗಳು ಜೊತೆಗೆ ಸಂಖ್ಯೆಗಳು ಜೊತೆಗೆ ಅನುಸರಿಸಬಹುದಾದ ಕೆಲವು ನಿಮಗೆ ಶುಭ ದಿನಾಂಕಗಳ ವಿಚಾರವಾಗಿ ಹೇಳಿದ್ದೇನೆ. ಇದನ್ನು ನೀವು ನಿಮ್ಮ ನಿಷ್ಠೆಗೆ ಅನುಗುಣವಾಗಿ ಇದನ್ನು ಅನುಸರಿಸಿಕೊಳ್ಳಿ. ಅದೇ ರೀತಿ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗೆ ಹೇಳಿದಂತಹ ಆ ಒಂದು ಗಣೇಶ, ಶಿವ, ದೇವಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ಗುರುದತ್ತಾತ್ರೇಯ ಮುಂತಾದ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಈ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಈ ನವದುರ್ಗೆಯರ ಆಶೀರ್ವಾದ ನಿಮಗೆ ಯಾರ್ಯಾರಿಗೆ ಅಶಕೃತ ಜಯಲಭವನ ಸಿದ್ಧಿಯನ್ನು ಕೊಂಡುಕೊಳ್ಳಲಿ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಶಕ್ತಿ ಸ್ವರೂಪಿಣಿ ಆದಂಥ ಆದಿಮಾಯ ಅನುಗ್ರಹದಿಂದ ಎಲ್ಲ ಮಕ್ಕಳ ರಾಶಿಯರಿಗೆ ಆಯುರಾರೋಗ್ಯ, ಯಶಸ್ಸು, ಕೀರ್ತಿ, ಜಯಲಭ ಸಿದ್ಧರು ಮತ್ತೊಂದು ಹಾರೈಕೆ ಮಾಡ್ತಿದೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.